ಬರ್ತಿದ್ಯಾ? ಅಳದೆ ಇನ್ನೇನ್ ಮಾಡ್ಲಿದ್ದೀರಮ್ಮ? ನಿಮ್ಮ ಅಪ್ಪನಿಗೆ ಅವ್ರ ಹಠನೇ ದೊಡ್ಡದು, ತೇಜಕ್ಕೆ ಅವನ್ ಸ್ವಾಭಿಮಾನನೇ ದೊಡ್ಡದು. ಇವರಿಬ್ಬರ ಮಧ್ಯ ನಾನು ಒದ್ದಾಡ್ತಾ ಇದ್ದೀನಿ. ನನಗೆ ಅರ್ಥ ಆಗತ್ತಮ್ಮ. ಅವತ್ತು ತೇಜು ಅಪ್ಪನಿಗಾಗೆಲ್ಲ ಮಾತಾಡಿ ಹೋದಾಗ ನನಗೆ ಅವನ ಮೇಲೆ ಕೋಪ ಬಂತು. ಆಮೇಲೆ ಅವನ ಪರಿಸ್ಥಿತಿಯಲ್ಲಿ ನಿಂತು ಯೋಚನೆ ಮಾಡಿದಾಗ ಅವನು ಮಾಡಿದ ಸರಿ ಅನ್ನಿಸ್ತಮ್ಮ. ಧೀರ, ಸದ್ಯ ನಿನಗಾದ್ರೂ ಅರ್ಥ ಆಯ್ತಲ್ಲ. ನನ್ನ ಮಗ ತೇಜು ಎಲ್ಲಿದ್ದಾನೋ, ಹೇಗಿದ್ದಾನೋ, ಊಟ ಮಾಡ್ದೋ ಇಲ್ವೋ, ನನಗೂ ಅದೇ ಯೋಚನೆ ಆಗ್ಬಿಟ್ಟಿದ್ಯಮ್ಮ. ತೇಜುನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಮ್ಮ. ಪಾಪ ಶ್ರಾವಣಿನ ಕರ್ಕೊಂಡು ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನ್ ಮಾಡ್ತಿದ್ದಾನೋ. ಧೀರು, ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನನ್ ಮಗ ತೇಜು ಹೋಲಿ ಎಲ್ಲಿದ್ರು ಹೋಲಿ ತರಾನೇ ಇರ್ತಾನೆ. ಅವರಿಬ್ರು ಎಲ್ಲೇ ಇದ್ರು, ಹೇಗೆ ಇದ್ರು, ಖುಷಿಯಾಗೆ ಇರ್ತಾರೆ. ಹಾಗಲ್ಲಮ್ಮ ನಾನು ಹೇಳ್ತಿರೋದು, ಅಪ್ಪ ಏನೋ ಅವ್ರನ್ನ ಮಾತಾಡ್ಸಲ್ಲ ಅಂತ ಆಯ್ತು. ನೀನಾದ್ರೂ ಒಂದ್ಸಲ ಫೋನ್ ಮಾಡಿ ಮಾತಾಡ್ಸಮ್ಮ. ಅಮ್ಮಂಗಾದ್ರೂ ನನ್ನ ಮೇಲೆ ಪ್ರೀತಿ ಇದೆಯಲ್ಲ ಅಂತ ಅವನಿಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಹಾಗೆ ಅವನ್ನ ಫೋನ್ ಮಾಡಿ ಬರೋದಕ್ಕೆ ಹೇಳು. ನಾನು ಕರೆದ್ರು ಅವ್ನು ವಾಪಸ್ ಬರಲ್ಲ ಕಣು. ಅವನಿಗೆ ಒಂದು ಸ್ವಾಭಿಮಾನನೇ ದೊಡ್ಡದು. ಎತ್ತಮ್ಮ ಕರೆದ್ರೆ ಯಾರು ತಾನೇ ಬರದೇ ಇರ್ತಾರೆ ಹೇಳು. ಆದರೂ ನಮ್ಮ ತೇಜು ಎಮೋಷ್ನಲ್ ಅಮ್ಮ, ನೀನೊಂದ್ಸಲ ಕಡೆ ಪ್ರಯತ್ನ ಮಾಡು. ಬಾ ಅಂತ ಕರಿ ಅವನಿಗೆ. ನಿನ್ನಿಂದ ನಾವೆಲ್ಲ ಕಣ್ಣೀರಾಗ್ತಿದ್ದೀವಿ ಅಂತ ಹೇಳು. ನಮ್ಮನ್ನ ಅಳಿಸಿ ನೀನ್ ದೂರ ಇರ್ತೀಯ ಅಂತ ಕೇಳು. ತೇಜು ಯಾಕೆ ವಾಪಸ್ ಬರಲ್ಲ ನಾನು ನೋಡ್ತೀನಿ. ಯಾಕೋ ಇವತ್ತು ಹೆವಿ ನಾಚಿಕೆ ಆಗ್ತಾ ಇದೆ. ಬೇಡ ಕಿರಣ, ಸುಮ್ಮನಿದ್ರೆ ಸರಿ. ನಿನಗೆ ಧೈರ್ಯ ಕೊಡ್ತೇ ತಾನೆ, ಸುಮ್ಮನಿರು ಅಂತ ಹೇಳ್ತಾ ಇದ್ದೀನಿ ತಾನೆ. ನಿನಗೂ ಒಂದು ಮದುವೆ ಆಗುತ್ತಲ್ಲ, ಅವಾಗ ನೋಡಿ ಹೆಂಗ್ ಸೇರ್ ತೀರಿಸ್ಕೋತೀನಿ ಅಂತ. ಸಾಕು ಸಾಕು ನಿಮ್ ಜಗಳ. ಪಾಪ ಶ್ರಾವಣಿ ರೂಮ್ಗೆ ಹೋಗ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ಅಯ್ಯೋ ಆಂಟಿ, ಹಾಗೆಲ್ಲ ಏನೂ ಇಲ್ಲ. ನಿಂದಂತೂ ಗೊತ್ತಿಲ್ಲಮ್ಮ, ಆದ್ರೆ ನಮ್ಮ ಹುಡುಗ ಅಂತೂ ರೆಡಿ ಇದ್ದಾನೆ, ನಾವು ಬಿಟ್ರೆ ಸಾಕು ಅಂತ ಕಾಯ್ತಾ ಇದ್ದಾನೆ. ಅಲ್ವೇನೋ ತೇಜು. ಆಹಾಹಾಹಾ ಅಂಕಲ್, ನೀವಾದ್ರೂ ನನ್ನ ಮನಸ್ಸಿನ ಮಾತನ್ನ ಅರ್ಥ ಮಾಡ್ಕೊಂಡ್ರಲ್ಲ, ನೀವು ತುಂಬ ಬುದ್ಧಿವಂತರು ಬಿಡಿ. ನೋಡಮ್ಮ ಹೇಗೆ ಹೇಳ್ತಾನೆ. ಆಯ್ತಪ್ಪ, ಇನ್ಮೇಲೆ ನಿಮ್ಮನ್ನ ಕಾಯಿಸಲ್ಲ, ಆದರೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ಟರೆ ರೂಮ್ ಸೇರ್ಕೋಬೋದು. ಮತ್ತೆ ಪ್ರಶ್ನೆನ? ಏ ಅಂಕಲ್, ನಿಮ್ಮ ಟಾಸ್ಕ್ಗಳು ಮುಗಿಯೋದೇ ಇಲ್ವಾ? ಸುಮ್ಮನೆ ಹೋಗಿ ಅಂಕಲ್, ನೀವು ಜಾಗ ಬಿಡಿ. ಆ ರಸಿಕ, ತುಂಬ ಈಸಿ ಪ್ರಶ್ನೆನಪ್ಪ. ನಿನಗೆ ಗಂಡು ಮಗ ಆಗುತ್ತೋ ಹೆಣ್ಮಗ ಆಗುತ್ತೋ? ಯಾವುದೋ ಒಂದು ಆಗುತ್ತೆ ಅಂಕಲ್, ಅದಕ್ಕೆ ನೀವು ಅವ್ರನ್ನ ಒಳಗೆ ಕಳಿಸ್ಬೇಕಲ್ವಾ? ದಯವಿಟ್ಟು ಎಲ್ಲ ಹೋಗ್ಬಿಟ್ಟು ಅವ್ರನ್ನ ಒಳಗೆ ಕಳಿಸಿ. ಆಯ್ತಪ್ಪ, ಇನ್ಮೇಲೆ ಕಾಯಿಸಲ್ಲ. ಕೊನೆಯದಾಗಿ ಹೇಳ್ತೀನಿ, ನಿಮ್ಗೆ ಗಂಡು ಮಗು ಆದರೆ ನಮ್ಮ ಮನೆ ಅಳೆ ಆಗಬೇಕು. ಅಂಕಲ್, ಅಳಿಯ ಸೊಸೆ ಎಲ್ರು ಕೊಡ್ತೀವಿ, ದಯವಿಟ್ಟು ತಾವು ಹೋಗಿ ಅವ್ರನ್ನ ಒಳಗೆ ಕಳಿಸ್ತೀರಾ? ಓಹೋ, ಬಲೆ ಕಿಲಾಡಿ ನೀನು. ನಮ್ದು ಒಂದು ಬೇಡಿಕೆ ಇದೆಯಪ್ಪ, ಅದು ಕೇಳೋವರೆಗೂ ಒಳಗಡೆ ಹೋಗಾಗಿಲ್ಲ. ಈ ದೇಹಡ್ ಹೊರ ಕೊಟ್ರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಇದೇ ಇರಬೇಕು. ಹೇಳಿ ಆಂಟಿ, ಅದೇನು ಹೇಳಿ? ನೋಡಪ್ಪ, ದೀಪಾವಳಿಗೆ ನಮಗೂ ಒಂದು ಸೀರೆ ಕೊಡ್ಸಂಗಿದ್ರೆ ಒಳಗಡೆ ಕಳಿಸ್ತೀನಿ ನಿಮ್ಮ ಹೆಂಡ್ತಿನ, ಇಲ್ಲ ಅಂದ್ರೆ ಕಳ್ಸಂಗಿಲ್ಲ. ಅಯ್ಯೋ, ಬರೀ ಸೀರೆ ಯಾಕೆ? ರೇಷ್ಮೆ ಸೀರೆನೆ ಕೊಡಿಸ್ತೀನಿ ಆಂಟಿ, ಫಸ್ಟ್ ಕಳಿಸಿ ನಾನು ನಿಮ್ಮ. ಅಯ್ಯೋ, ಅವ್ರಿಗೆ ರೇಷ್ಮೆ ಸೀರೆ ಕೊಟ್ಟರೆ ಸಾಕ, ನಮಗೇನಿಲ್ವಾ? ನಮಗೆ ಚಿನ್ನ ಸರ ಕೊಟ್ಟರೆ ಮಾತ್ರ ನಿಮ್ಮ ಹೆಂಡ್ತಿ ಇವತ್ತು ಒಳಗಡೆ ಬರೋದು, ಇಲ್ಲ ಅಂದ್ರೆ ಇವತ್ತು ಉಪವಾಸನೇ ನೀವು. ಅಯ್ಯೋ, ಚಿನ್ನ ಚೈನ್ ಯಾಕೆ? ಚಿನ್ನದ ಹಾರನೇ ಹಾಕೋಣ ಬಿಡಿ. ಯಾಕೋ ನಾವೆಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಬೆಳಗ್ಗೆವರೆಗೂ ಒಳಗಡೆ ಕಳಿಸಲ್ಲ ಅನಿಸ್ತದೆ. ನೋಡಿ, ನೀವೆಲ್ಲ ಇಲ್ಲೇ ಕೂತ್ಕೊಂಡು ನಿಮ್ಗೆ ಏನೇನು ಬೇಕು ಅಂತ ಲಿಸ್ಟ್ ಹಾಕಿ, ನಾವು ಬೆಳಗ್ಗೆ ಬಂದು ನೋಡ್ತೀನಿ. ಶ್ರಾವಣಿ ನೀನು ಒಳಗೆ ಬಾ. ತೂ ಹೋಗಮ್ಮ, ನಾಚಿಕೆ ಆಗುತ್ತೆ. ತೇಜುವಾ, ತುಂಬಾ ಕಷ್ಟಪಟ್ಟು ನೀನು ನಿನ್ನ ಹೆಂಡ್ತಿನ ಪಡ್ಕೊಂಡಿದ್ಯ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳು, ಎಲ್ಲ ಸರಿ ಹೋಗುತ್ತೆ. ನೋಡು, ಈಗ ನೀವಿಬ್ರು ಒಂದಾಗಿದ್ದೀರ, ಒಂದ
ಒಂದಲ್ಲ ಒಂದಿನ ನಮ್ಮ ಎರಡು ಕುಟುಂಬನೂ ಒಂದಾಗತ್ತೆ ನೋಡ್ತಾ ಇರು. ಅತ್ತೆ, ನಿಮ್ ಮಾತನ್ನ ನಾವು ನಿಜ ಮಾಡೇ ಮಾಡ್ತೀವಿ. ಅಪ್ಪನ ಕೈಲಿ ನೀವು ಭಾವನಾ ಕೊಡ್ಸೋದು ನನ್ನ ಗುರಿ. ಆಹಾ, ನನ್ ಬುದ್ಧಿನ ಸೊಸೆ ಕಣೆ ನೀನು. ನೀನ್ ಇಷ್ಟ ಹೇಳ್ದಲ್ಲ, ಅದೇ ಸಮಾಧಾನ. ಶ್ರವಣಿ, ನನ್ ಮಗ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ತಾನೆ? ಚೆನ್ನಾಗಿ ನೋಡ್ಕೊಳ್ಳೋದ? ಇಷ್ಟು ದಿನ ಅವ್ರನ್ನ ಗೋಳು ಹೊಯ್ಕೊಂಡಿದ್ದಕ್ಕೆ ನನ್ ಮೇಲೆ ಸೇರ್ ತೀರಿಸ್ಕೋತಾ ಇದಾರೆ ಅತ್ತೆ. ನೋಡಮ್ಮ ಹೆಂಗೆ ಹೇಳ್ತಾ ಇದ್ದಾಳೆ. ಇಷ್ಟು ದಿನ ಗೋಳು ಹೊಯ್ಕೊಂಡಿದ್ಕೆಲ್ಲ ಸೇರಿಸಿ ಡಬಲ್ ಪ್ರೀತಿ ಕೊಟ್ರೆ ಕಡ್ಡು ಸುಳ್ಳು ಹೇಳ್ತಾಳೆ. ನೋಡಿ ಅತ್ತೆ, ನಿಮ್ ಮಗ ಹೇಗ್ ಹಿಂಸೆ ಮಾಡ್ತಿದ್ದಾನೆ ನನ್ಗೆ. ನನ್ ಮಗ ನಿನಗೆ ಹೇಗ್ ಹಿಂಸೆ ಮಾಡ್ತಾ ಇದ್ದಾನೆ ಅಂತ ನನ್ ಗೊತ್ತು. ತೇಜಮ್ಮ, ಕೀಪ್ ಇಟ್ ಅಪ್, ಆಲ್ ದಿ ಬೆಸ್ಟ್. ನನ್ನ ಮುದ್ದಿನ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ತೇಜಮ್ಮ, ನನಗೀಗ ಸಮಾಧಾನ ಆಗ್ತಿದೆ. ನಿಮ್ಮಿಬ್ರು ಧ್ವನಿ ಕೇಳಿದ್ರೆ ಗೊತ್ತಾಗ್ತಿದೆ ನೀವೆಷ್ಟು ಖುಷಿಯಾಗಿದ್ದೀರಾ ಅಂತ. ನೀವ್ ಯಾವಾಗ್ಲೂ ಹೀಗೆ ಇರಿ. ತೇಜಮ್ಮ, ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ. ನಾನ್ ಯಾವತ್ತಿದ್ರು ನಿನ್ ಕಡೆನೆ. ಥ್ಯಾಂಕ್ಸ್ ಮಾ. ಸರಿಪ್ಪ, ಹುಷಾರು, ಬಾಯ್. ನಿರುಮ, ನೋಡಿದ್ಯಾ ನನ್ ಮಗ ಸೊಸೆ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಮನೆ ದುಡ್ಡು ಏನು ಇಲ್ದೆ ಹೋದ್ರು ಪ್ರೀತಿ ಒಂದಿದ್ರೆ ಸಾಕು, ಖುಷಿಯಾಗಿರ್ಬೋದು ಅನ್ನೋದಕ್ಕೆ ನನ್ ಮಗ ಸೊಸೆನೇ ಸಾಕ್ಷಿ. ಇದೇ ಖುಷಿಯಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿ ಬರ್ತೀನಿ. ಎಲ್ಲ ಮುಗ್ದೋಯ್ತು, ಇನ್ ಯಾವ್ದೇ ಹೋಪ್ಸ್ ಇಟ್ಕೊಂಡ್ರು ಯೂಸ್ ಇಲ್ಲ. ಯಾಕೆ ಹೇಳ್ತಾ ಇದೆಯಮ್ಮ? ಇನ್ನೇನ್ ಧೀರಜ್, ಇನ್ಮೇಲೆ ಅಲ್ಲಿ ಸಂಭ್ರಮ ಶುರುವಾಗುತ್ತೆ. ಇದನ್ನೆಲ್ಲ ಕೇಳಿಸ್ಕೊಳಕ್ಕೆ ನಾವು ಫೋನ್ ಮಾಡ್ಬೇಕಿತ್ತ? ಇಲ್ಲ, ನೀನ್ ತಪ್ಪು ತಿಳ್ಕೊಂಡಿರೋದು. ಅವರಿಬ್ರು ವೀಕ್ನೆಸ್ ಏನು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ತೇಜುಗಿಂತ ಶ್ರಾವಣಿ ವೀಕ್ನೆಸ್ ಇಲ್ಲಿ ವರ್ಕೌಟ್ ಆಗತ್ತೆ. ಅಮ್ಮನ ವಾಯ್ಸ್ ಕೇಳಿದಾಳಲ್ವಾ, ಈಗಿಂದ ಈಗಲೇ ಅವಳ ಮನ್ಸು ಬದಲಾಗತ್ತೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೋಡ್ತೀಯ ಶ್ರಾವಣಿ, ಎಂಥ ಟೈಮಲ್ಲಿ ಅಮ್ಮ ಫೋನ್ ಮಾಡಿದ್ದಾರೆ, ಅಮ್ಮನ ಆಶೀರ್ವಾದನೇ ಸಿಕ್ಕಂಗಾಯ್ತು. ಶ್ರಾವಣಿ, ಏನಾಯ್ತು? ಅಮ್ಮನ ಜೊತೆ ಮಾತಾಡ್ ಬೇಜಾರಾಯ್ತಾ? ಇಲ್ಲ ರೀ, ಮಗ ಮನೆ ಬಿಟ್ಟು ಬಂದು ಒದ್ದಾಡ್ತಿದ್ದಾನೆ ಅಂದ್ರೆ ಅವ್ರಿಗೆ ನೋವಾಗಲ್ವಾ? ಅವ್ರ ನೋವು ಸಂಕಟ ನೆನೆಸ್ಕೊಂಡು ಬೇಜಾರಾಗ್ತಿದೆ. ನಮ್ಮ ಅಮ್ಮನ ಕಷ್ಟ ನಂಗೆ ಅರ್ಥ ಆಗಲ್ವಾ ಶ್ರಾವಣಿ? ಗುಡ್ ಮಾರ್ನಿಂಗ್ ತೇಜು. ಏನ್ರಪ್ಪ ನಿದ್ದೆ ಬಂತ? ಏನಂತ ಪ್ರಶ್ನೆ ಕೇಳ್ತಿರ್ರಿ? ಯಾರಾದ್ರೂ ನಿದ್ದೆ ಮಾಡ್ತಾರಾ? ಹೌದಲ್ವಾ, ಪಾಪ ಇಬ್ರು ಸುಸ್ತಾಗಿದ್ದಾರೆ ಅನ್ಸುತ್ತೆ. ಜಾನಕಿ, ಬೇಗ ತಿಂಡಿ ಕೊಡೆ. ಅದು ಸರಿ ಶ್ರಾವಣಿ, ನನ್ನ ಬಾಯಿ ತುಂಬಾ ಕಿರಣಣ್ಣ ಅಂತ ಕರಿತೀರ, ನನ್ನ ಮಾವ ಆಗೋದು ಇವಾಗ. ಉಪವಾಸ ಮಾಡಿರೋ ಕಷ್ಟ ನನ್ಗೆ, ಊರಲ್ಲಿ ಉರ್ಸ್ಕೊಂಡು ಕೂತವ್ರಲ್ಲಿ. ಏನಪ್ಪ ತೇಜು, ನಮ್ ಕಿರಣ್ ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀಯ? ಅಯ್ಯೋ ಅದಕ್ಕೇನಂತೆ ಅಂಕಲ್, ಇನ್ನೊಂದು 9 ತಿಂಗಳು ತೊಟ್ಲು ಶಾಸ್ತ್ರ ಇಟ್ಕೊಂಡ್ಬಿಡ್ತೀವಿ, ಕುಟುಂಬ ಸಮೇತರಾಗಿ ಬಂದ್ಬಿಡಿ. ಉರಿಸ್ತಿರ್ಲ ಮನುಷ್ಯರ ನೀವು. ಕೆಲಸ ಇದೆ, ನೋಡ್ತೀನಿ. ಸರಿ, ಹೇ ಆಮೇಲೆ ಇನ್ನೊಂದು ಕಾರ್ ಬೇಕಪ್ಪ, ನಾನು ಆಮೇಲೆ ಹೇಳ್ತೀನಿ. ಗೆಳೆಯ, ತಗೋ ನಿನ್ ಕಾರು, ಇನ್ಮೇಲೆ ಈ ರಥಕ್ಕೆ ನೀನೆ ಸಾರಥಿ. ಥ್ಯಾಂಕ್ಸ್ ಕಿರಣ. ಅದೆಲ್ಲ ಈಗ ಬೇಕಣ್ಣ ಇವಾಗ.
ನೀನ್ ನನಗ್ ಮಾಡಿರೋ ಉಪಕಾರದ ಮುಂದೆ ಇದೆಲ್ಲ ಏನು ಅಲ್ವಾ?